ಎಲ್ರಿಗೂ ನಮಸ್ತೆ. ಆತ್ಮೀಯರೇ, ನಾನು ನಿಮ್ಮ ಸತೀಶ್ ಅಚ್ಚ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾವ ರೀತಿ ಸಿದ್ಧತೆಯನ್ನು ನಡೆಸಬೇಕು ಅಂತಕ್ಕಂಥ ವಿಚಾರವನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಿದ್ಧತೆಯನ್ನ ನಡೆಸಿ ಯಶಸ್ಸನ್ನ ಕಾಣ್ತಕ್ಕಂಥದ್ದು ಒಂದು ಯಶೋಗಾಥೆ ಅಂತೇಳಿ ನಾವು ಭಾವಿಸ್ಕೋಬಹುದು. ಒಂದೆರಡು ದಿನದಲ್ಲಿ ನಮಗೆ ಫಲ ಸಿಗದಿಲ್ಲ. ದೀರ್ಘವಾಗಿ ಪ್ರಯತ್ನವನ್ನ ಮಾಡಿದಂತಹ ಸಂದರ್ಭದಲ್ಲಿ ಮಾತ್ರ ನಾವು ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸನ್ನ ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಯಾಕಂತೇಳಿದ್ರೆ ಇವತ್ತು ಪ್ರತಿಯೊಬ್ಬ ಸ್ಪರ್ಧಾರ್ಥಿಯೂ ಕೂಡ ತನ್ನದೇ ಆಗಿರತಕ್ಕಂತಹ ರೀತಿಯಲ್ಲಿ ಪ್ರಯತ್ನವನ್ನ ಮಾಡ್ತಾ ಇರ್ತಾನೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ವಿಭಿನ್ನ ದೃಷ್ಟಿಕೋನದ ಹಿನ್ನೆಲೆಯಲ್ಲಿ ಪ್ರಯತ್ನವನ್ನ ಮಾಡ್ತಾ ಇರೋದ್ರಿಂದ ನಾವು ಒಬ್ಬ ಸ್ಪರ್ಧಾರ್ಥಿಯಾಗಿ ಯಾವ ರೀತಿ ಯಶಸ್ಸನ್ನ ಕಾಣಬೇಕು, ತಮ್ಮಲ್ಲಿ ಯಾವ ಮೌಲ್ಯಗಳನ್ನ ಅಳವಡಿಸ್ಕೋಬೇಕು, ತಮ್ಮ ಸಿದ್ಧತೆ ಹೇಗಿರಬೇಕು ಅಂತಕ್ಕಂಥದ್ದನ್ನ ನಾವು ಈಗ ಪರಿಚಯವನ್ನ ಮಾಡ್ಕೊಳ್ತಾ ಹೋಗ್ತೀವಿ. ಮೊದಲನೇದಾಗಿ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆಯನ್ನ ಮಾಡ್ಕೊಳ್ತಕ್ಕಂತ ವ್ಯಕ್ತಿಯಲ್ಲಿ ಬಹಳ ಮುಖ್ಯವಾಗಿ ಇರಬೇಕಾಗಿರ್ತಕ್ಕಂಥದ್ದು ತಾಳ್ಮೆ ಅಂತಕ್ಕಂಥದ್ದು. ಅದಕ್ಕೆ ಹಿರಿಯರು ಹೇಳಿರ್ತಕ್ಕಂಥದ್ದು, ತಾಳಿದವನು ಬಾಳಿಯಾನು ಅಂತಕ್ಕಂಥದ್ದು. ಒಂದೆರಡು ಪರೀಕ್ಷೆಗಳಲ್ಲಿ ನಮಗೆ ಯಶಸ್ಸು ಸಿಗಬಹುದು, ಸಿಗದೇನು ಕೂಡ ಇರಬಹುದು. ಮತ್ತೆ ದೀರ್ಘವಾಗಿರ್ತಕ್ಕಂಥ ಪರೀಕ್ಷೆಗಳನ್ನ ನಾವು ತೆಗೆದುಕೊಳ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಧೃತಿಗಿಡದೆ ನಾವು ತಾಳ್ಮೆಯಿಂದ ಎಲ್ಲವನ್ನೂ ಕೂಡ ಸಮಾನವಾಗಿ ಸ್ವೀಕರಿಸ್ತಾ ನಾವು ಮುನ್ನಡೆತಾ ಹೋಗಬೇಕಾಗುತ್ತೆ. ಹಾಗಾಗಿ ಮೊದಲನೇದು, ತಾಳ್ಮೆ ಅಂತಕ್ಕಂಥ ಗುಣವನ್ನ ತಾವು ತಮ್ಮ ಒಂದು ಜೀವನದಲ್ಲಿ, ಸ್ಪರ್ಧಾರ್ಥಿ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗ್ಬೇಕಾಗುತ್ತೆ. ಎರಡನೇದು ರೆಗ್ಯುಲಾರಿಟಿ ಅಂತಕ್ಕಂಥದ್ದು, ನಿರಂತರತೆ ಅಂತಕ್ಕಂಥದ್ದು. ಯಾವ ಸ್ಪರ್ಧಾರ್ಥಿಯಲ್ಲಿ ನಿರಂತರತೆ ಅಂತಕ್ಕಂಥದ್ದು ಇರುತ್ತೆ, ಆ ಸ್ಪರ್ಧಾರ್ಥಿ ಖಂಡಿತ ಒಂದಲ್ಲ ಒಂದು ದಿವಸ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಿದ್ಧತೆಯನ್ನು ನಡೆಸಿರ್ತಕ್ಕಂಥ ವ್ಯಕ್ತಿಗಳು, ವಿದ್ಯಾರ್ಥಿಗಳು ಯಾವಾಗಲೂ ಕೂಡ ನಿರಂತರವಾಗಿ ಅಭ್ಯಾಸವನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ತಮ್ಮದೇ ಆಗಿರ್ತಕ್ಕಂಥ ವೇಳಾಪಟ್ಟಿಯನ್ನ ಸಿದ್ಧಪಡಿಸಿಕೊಂಡು, ತಮ್ಮದೇ ಆಗಿರ್ತಕ್ಕಂಥ ಏನು ನಿಗದಿಪಡಿಸಿರ್ತಕ್ಕಂಥ ಪಠ್ಯಕ್ರಮ ಏನಿದೆ, ಪಠ್ಯ ವಸ್ತು ಏನಿದೆ, ಅದನ್ನ ಏನು ತಾವು ಸಂಗ್ರಹವನ್ನ ಮಾಡ್ಕೊಂಡಿರ್ತೀರಾ, ಒಂದು ಸಂಗ್ರಹ ಮಾಡಿರ್ತಕ್ಕಂಥ ಒಂದು ಪಠ್ಯ ವಸ್ತುವನ್ನ, ಪಠ್ಯ ಪುಸ್ತಕವನ್ನ ತಾವೇನ್ ಮಾಡ್ಬೇಕಾಗುತ್ತೆ, ನಿರಂತರವಾಗಿ ಅಧ್ಯಯನವನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ. ಅದು ನಿರಂತರ ಅಧ್ಯಯನ ಅಂತಕ್ಕಂಥ ಬಂದಂತ ಸಂದರ್ಭದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಸಿದ್ಧತೆಯನ್ನು ನಡೆಸತಕ್ಕಂಥವ್ರು ತಪ್ಪದೇ ದಿನನಿತ್ಯ ದಿನಪತ್ರಿಕೆಯನ್ನ ಓದ್ತಕ್ಕಂಥದ್ದು, ಮತ್ತೆ ವಾರ ಪತ್ರಿಕೆಗಳನ್ನ ಓದ್ತಕ್ಕಂಥದ್ದು, ಮತ್ತೆ ಮಾಸಿಕ ಪತ್ರಿಕೆಗಳನ್ನ ಅಧ್ಯಯನವನ್ನ ಮಾಡ್ತಕ್ಕಂಥದ್ದು, ಮತ್ತೆ ಸುದ್ದಿ ಸಮಾಚಾರಗಳನ್ನ ವೀಕ್ಷಣೆಯನ್ನ ಮಾಡ್ತಕ್ಕಂಥದ್ದು, ಮತ್ತೆ ರೆಗ್ಯುಲರ್ ಅಲ್ಲಿ ತಮ್ಮ ಓದುವ ಸಮಯ ಅಂತಕ್ಕಂಥದ್ದೇನಿದೆ ಆ ಸಮಯದಲ್ಲಿ ಚಾಚು ತಪ್ಪದೆ ನಿರಂತರವಾಗಿ ವೇಳಾಪಟ್ಟಿಗೆ ಅನುಸಾರವಾಗಿ ಓದ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಈ ನಿರಂತರತೆ ಇದ್ದಲ್ಲಿ ಕೂಡ ತಾವು ಖಂಡಿತ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಇನ್ನು ಮೂರನೇದು ಪ್ರಯತ್ನ ಅಂತಕ್ಕಂಥದ್ದು. ಈ ಪ್ರಯತ್ನ ಹೇಗಿರ್ಬೇಕಪ್ಪ ಅಂತೇಳಿದ್ರೆ ಪ್ರಾಮಾಣಿಕವಾಗಿರಬೇಕು. ಸುಮ್ಮನೆ ಯಾವುದೋ ಒಂದು ನೆಪಕ್ಕೋಸ್ಕರ ನಾವು ಪ್ರಯತ್ನವನ್ನ ಮಾಡಬಾರ್ದು. ಒಂದು ದೀರ್ಘವಾಗಿರ್ತಕ್ಕಂಥ ಅಥವಾ ನಿರ್ದಿಷ್ಟವಾಗಿರ್ತಕ್ಕಂಥ ಏನು ತಮ್ಮ ಗುರಿ ಇದೆ, ಆ ಗುರಿಯನ್ನ ತಲುಪತಕ್ಕಂಥ ನಿಟ್ಟಿನಲ್ಲಿ ತಾವು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಈ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ನನ್ನ ಅನುಭವದಲ್ಲಿ ತಮಗೆ ಸಲಹೆಯನ್ನ ನೀಡತಕ್ಕಂಥದ್ದು, ಹಲವಾರು ಪುಸ್ತಕಗಳನ್ನ ಓದೋದಕ್ಕಿಂತ ಮುಂಚೆ ತಾವು ತಮಗೆ ಇಷ್ಟವಾಗಿರ್ತಕ್ಕಂಥ ಒಂದು ಪುಸ್ತಕವನ್ನ 10 ರಿಂದ 15 ಬಾರಿ ಹೆಚ್ಚು ಓದ್ತಕ್ಕಂಥ ಒಂದು ಪ್ರಯತ್ನವನ್ನ ತಾವು ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು. ಯಾಕೆಂತೇಳಿದ್ರೆ ನಾವು 16 ಪುಸ್ತಕಗಳನ್ನ ಓದೋದ್ರಿಂದ 16 ವಿಚಾರಗಳು ನಮಗೆ ತಿಳಿತವೆ. ಅದರ ಜೊತೆಗೆ ಒಂದು ಪುಸ್ತಕವನ್ನ ಹೆಚ್ಚು ದೀರ್ಘವಾಗಿ ಹೆಚ್ಚು ಬಾರಿ ಓದೋದ್ರಿಂದ ಆ ಒಂದು ಪುಸ್ತಕದಲ್ಲಿರ್ತಕ್ಕಂಥ ಎಲ್ಲಾ ಅಂಶಗಳನ್ನ ನಾವು ಸಮಗ್ರವಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಹಾಗಾಗಿ ನಮ್ಮ ಪ್ರಯತ್ನ ಅಂತಕ್ಕಂಥದ್ದು ಪ್ರಾಮಾಣಿಕವಾಗಿರಬೇಕು. ಪ್ರಾಮಾಣಿಕವಾಗಿ ಪ್ರತಿದಿನ ನಮ್ಮ ಓದ್ತಕ್ಕಂಥ ಅಭ್ಯಾಸವನ್ನು ನಾವು ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಪ್ರಶ್ನೆ ಪತ್ರಿಕೆಗಳನ್ನ ಸಂಗ್ರಹ ಮಾಡ್ಕೊಳ್ತಕ್ಕಂಥದ್ದು, ಪಠ್ಯ ಪುಸ್ತಕಗಳನ್ನ ಸಂಗ್ರಹ ಮಾಡ್ಕೊಳ್ತಕ್ಕಂಥದ್ದು, ಸಂಗ್ರಹ ಮಾಡಿರ್ತಕ್ಕಂಥ ಪಠ್ಯ ಪುಸ್ತಕಗಳನ್ನ ತಪ್ಪದೆ ಒಂದೆರಡು ಬಾರಿ ಓದೋದಕ್ಕಿಂತ ಮುಂಚೆ ನಾವು ಬಹಳ ಆಲೋಚಿಸಿ, ಸ್ನೇಹಿತರೊಂದಿಗೆ ಚರ್ಚಿಸಿ, ವಿದ್ವಾಂಸರೊಂದಿಗೆ ಚರ್ಚಿಸಿ ನಾವು 10 ಬಾರಿ ಅಥವಾ 15 ಬಾರಿ ಒಂದೇ ಪುಸ್ತಕವನ್ನು ಓದೋದ್ರಿಂದಲೂ ಕೂಡ ನಾವು ಯಶಸ್ಸನ್ನು ಕಾಣೋದಕ್ಕೆ
ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಇವತ್ತು ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪುಸ್ತಕಗಳು ಲಭ್ಯ ಇದೆ ಅಂತಕ್ಕಂಥದ್ದು. ಇನ್ನು ನಾಲ್ಕನೆಯದು, ಯಶಸ್ಸನ್ನು ಕಾಣ್ತಕ್ಕಂಥ ವ್ಯಕ್ತಿಗಳಲ್ಲಿ ಒಂದು ಒಳ್ಳೆಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಈ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳೋದ್ರಿಂದ ಒಂದು ಒತ್ತಡವನ್ನು ನಾವು ನಿವಾರಣೆಯನ್ನು ಮಾಡ್ಕೋಬಹುದು. ಯಾವುದೇ ಒತ್ತಡಕ್ಕೆ ನಾವು ಒಳಗಾಗದೆ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಪ್ರತಿದಿನ ಒಂದು ಲಘು ವ್ಯಾಯಾಮವನ್ನು ಮಾಡ್ತಕ್ಕಂಥದ್ದು, ಲಘು ಯೋಗಾಸನಗಳನ್ನು ಮಾಡ್ತಕ್ಕಂಥದ್ದು, ಲಘು ಧ್ಯಾನವನ್ನ ಮಾಡ್ತಕ್ಕಂಥದ್ದು, ಪ್ರಾಣಾಯಾಮವನ್ನ ಮಾಡ್ತಕ್ಕಂಥದ್ದು, ಅಂದ್ರೆ ನಿಮ್ಮದೇ ಆಗಿರ್ತಕ್ಕಂಥ ವೇಳಾಪಟ್ಟಿಯನ್ನು ಹಾಕೊಂಡು ಇವೆಲ್ಲವನ್ನು ಕೂಡ ತಾವು ಮಾಡ್ತಾ ಹೋಗ್ಬೇಕಾಗುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಸದೃಢವಾಗಿರ್ತಕ್ಕಂಥ ದೇಹದಲ್ಲಿ ಸದೃಢವಾದ ಮನಸ್ಸು ನೆಲೆಸಿರುತ್ತೆ ಅಂತಕ್ಕಂಥ ಒಂದು ಉಕ್ತಿ ಏನಿದೆ ಅದಕ್ಕೆ ಅನುಗುಣವಾಗಿ ತಾವು ಕೂಡ ಒಂದು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನ ಕಾಪಾಡ್ಕೋಬೇಕಾಗುತ್ತೆ. ಆ ನಿಟ್ಟಿನಲ್ಲಿಯೂ ಕೂಡ ಒಳ್ಳೆಯ ಉತ್ತಮ ಸಾತ್ವಿಕ ಆಹಾರಗಳನ್ನ ಸೇವಿಸ್ತಾ ತಾವು ತಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ ಅಂತಕ್ಕಂಥದ್ದು. ಇನ್ನು ಐದನೇದು, ಬಹಳ ಮುಖ್ಯವಾಗಿ ತಾವು ಓದಿರ್ತಕ್ಕಂಥ ವಿಚಾರಗಳನ್ನ ಸಂಗ್ರಹಿಸಿರ್ತಕ್ಕಂಥ ಮಾಹಿತಿಯನ್ನ ತಮ್ಮ ಸ್ನೇಹಿತರೊಟ್ಟಿಗೆ ಹಂಚ್ಕೊಳ್ತಕ್ಕಂಥದ್ದು, ಚರ್ಚೆಯನ್ನ ಮಾಡ್ತಕ್ಕಂಥದ್ದು, ಯಾವುದಾದ್ರೂ ಹೊಸ ಪ್ರಚಲಿತ ವಿಷಯಗಳು ಬಂದ್ರೆ ಅದಕ್ಕೆ ಸೇರ್ಪಡೆಯನ್ನ ಮಾಡ್ಕೊಳ್ತಕ್ಕಂಥದ್ದು, ಈ ರೀತಿ ನಾವು ಚರ್ಚೆಯನ್ನ ಮಾಡೋದ್ರಿಂದ ವಿಷಯವನ್ನ ಮತ್ತೆ ನಾವು ಮರು ಜ್ಞಾಪಿಸ್ಕೊಂಡು ಮತ್ತೊಬ್ಬರಿಗೆ ಹಂಚ್ಕೊಳ್ಳೋದ್ರಿಂದಲೂ ಕೂಡ ಹೆಚ್ಚು ಸ್ಮರಣೆಯಲ್ಲಿ ನಾವು ಇದನ್ನ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಸೊ ಇದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸನ್ನ ಕಾಣತಕ್ಕಂತಕ್ಕಂಥ ವ್ಯಕ್ತಿಗಳಿಗೆ ಬಹಳ ಮುಖ್ಯವಾಗಿ ಇರಬೇಕಾಗಿರ್ತಕ್ಕಂಥ ಈ ಐದು ಮೌಲ್ಯಗಳು ಅಥವಾ ಐದು ಅನುಕೂಲಕರ ಅಂಶಗಳು ಅಂತೇಳಿ ನಾವು ಇವುಗಳನ್ನ ಭಾವಿಸ್ಕೋಬಹುದು. ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ನಾವು ಇನ್ನೂ ಕೂಡ ಈ ಐದು ಮೌಲ್ಯಗಳನ್ನ ಅಥವಾ ಈ ಐದು ಅಂಶಗಳನ್ನ ಹೊರತುಪಡಿಸಿ ಮತ್ತೆ ನಾವು ಪ್ರತ್ಯೇಕವಾಗಿ ಒಂದೊಂದೇ ವಿಧಾನದಲ್ಲಿ ಯಾವ ರೀತಿ ಸಕ್ಸಸ್ ಅನ್ನ ಕಾಣಬಹುದು ಅಂತಕ್ಕಂಥ ಅಂಶಗಳನ್ನ ತಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ವಿಡಿಯೋವನ್ನ ವೀಕ್ಷಣೆಯನ್ನ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ನಮಸ್ತೆ.